ವೀಕ್ಷಕರೇ, ನಾವಿವತ್ತು ಉಪ್ಪಿನಂಗಡಿಯ ಪಂಜಳದಲ್ಲಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪೂರ್ಣವಾಗಿ ನೇತ್ರಾವತಿ ನದಿಯ ನೀರು ಆವರಿಸಿಕೊಂಡಿರುವಂಥದ್ದು, ವಾಹನ ಸಂಚಾರಕ್ಕೆ ಅತ್ಯಂತ ಕಷ್ಟಕರವಾಗಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಉಪ್ಪಿನಂಗಡಿಯಲ್ಲಿ ಸಂಗಮ ಅಂತ ಹೇಳುವಂಥದ್ದೇ ಉಪ್ಪಿನಂಗಡಿಯ ಜನರಿಗೆ ಒಂದು ಏನು ನೀರಿನ ಸಮಸ್ಯೆ ಜೊತೆಗೆ ಇನ್ನೊಂದು ಕಡೆಯಲ್ಲಿ ಸಂಭ್ರಮದ ಕ್ಷಣ ಅಂತೇಳಿ ಹೇಳ್ಬೋದು. ಯಾಕೆ ಅಂತ ಕೇಳಿದರೆ, ಇಲ್ಲಿ ತುಂಬ ಜನ ಇದನ್ನು ಸಂಭ್ರಮಿಸಿದರೆ ಇನ್ನೊಂದಷ್ಟು ಜನರ ಮನೆಗಳಿಗೆ ನೀರು ನುಗ್ಗುವಂಥದ್ದು ಅಥವಾ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಬಂದಾಗುವಂಥದ್ದು, ಇದೆಲ್ಲವೂ ಕೂಡ ಉಪ್ಪಿನಂಗಡಿಯಲ್ಲಿ ಅದು ನದಿ ಪಾತ್ರದ ಜನರು ಎದುರಿಸ್ತಾ ಇರುವಂಥ ಸಂಕಷ್ಟ ಮತ್ತು ಸಮಸ್ಯೆ ಅಂತಲೇ ಹೇಳ್ಬೋದು. ಇದರ ಮಧ್ಯದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಉಪ್ಪಿನಂಗಡಿಯ ರಾಷ್ಟ್ರೀಯ ಹೆದ್ದಾರಿಯ ಹಿಂಭಾಗದಲ್ಲಿ ನಾವಿವತ್ತು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇವೆ. ಉಪ್ಪಿನಂಗಡಿಯ ರಾಷ್ಟ್ರೀಯ ಹೆದ್ದಾರಿಯ ಪಂಜಾಳ ಎಂಬಲ್ಲಿ ಏನು ಶಾಲಿವಾಹನ ಫ್ಯೂಯಲ್ಸ್ ಇದೆ, ಅದರ ಮುಂಭಾಗದಲ್ಲಿರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯ ತಿರುವಿನಲ್ಲಿ, ಪಂಜಾಳದ ತಿರುವಿನಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಗೆ ನೇತ್ರಾವತಿ ನದಿಯ ನೀರು ನುಗ್ಗಿರುವಂಥದ್ದು. ಇಲ್ಲಿ ಸಂಚಾರ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಬೀಡು ಬಿಟ್ಟಿರುವಂಥದ್ದು. ಉಪ್ಪಿನಂಗಡಿಯ ಏನು ಎಸ್ ಐ ಅವರು, ಅದೇ ರೀತಿ ಸರ್ಕಲ್, ಅದೇ ರೀತಿ ಇಲ್ಲಿರ್ತಕ್ಕಂಥ ಪೊಲೀಸರನ್ನು ನಿಯೋಜನೆ ಮಾಡಿ, ಇಲ್ಲಿರ್ತಕ್ಕಂಥ ವಿಶೇಷವಾಗಿ ಟ್ರಾಫಿಕ್ ಪೊಲೀಸ್ ಅವರನ್ನು ಕೂಡ ನಿಯೋಜನೆ ಮಾಡಿ, ಇಲ್ಲಿ ಏನು ವಾಹನ ಸಂಚಾರವನ್ನು ಕೂಡ ತಡೆಹಿಡಿಯತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇರುವುದನ್ನು ಕೂಡ ನಾವು ಗಮನಿಸ್ಬೋದು. ಅದೇ ರೀತಿ ಸ್ಥಳೀಯರು ಕೂಡ ಇಲ್ಲಿ ಏನು ನದಿ ಪಾತ್ರದಲ್ಲಿ ಯಾರು ಅಪಾಯದ ಸ್ಥಳಕ್ಕೆ ಹೋಗದಂತೆ ಅಥವಾ ಇನ್ನದೇ ಯಾವುದೇ ಅಪಾಯಗಳು ಸಂಭವಿಸದಂತೆ ಸ್ಥಳೀಯರು ಕೂಡ ಮುಂಜಾಗೃತತೆಯನ್ನು ಕೈಗೊಂಡು ಅವರು ಕೂಡ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂಥದ್ದನ್ನು ನಾವಿವತ್ತು ಗಮನಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಗಮ ಆಗಬಹುದು ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕು. ಯಾಕೆಂತ ಕೇಳಿದರೆ, ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದರೆ, ಹಿಂದಿನ ದೃಶ್ಯಾವಳಿಗಳನ್ನು ಸಂಪೂರ್ಣವಾಗಿ ನಿಮಗೆ ನಾವು ತೋರಿಸ್ತಾ ಇರುವಂಥದ್ದು. ವಾಹನ ಸಂಚಾರಕ್ಕೂ ಕೂಡ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಹೊತ್ತಿನಲ್ಲಿ ಒಂದಷ್ಟು ವಾಹನಗಳು ಕೂಡ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವುದನ್ನು ಕೂಡ ಗಮನಿಸ್ಬೋದು. ಯಾಕೆಂತ ಕೇಳಿದರೆ, ಕೆಲವರಿಗೆ ಅನಿವಾರ್ಯಗಳಿರ್ತದೆ, ಅವರಿಗೆ ಹೋಗಲೇಬೇಕಾಗಿರ್ತದೆ. ಅಂತಹ ಅನಿವಾರ್ಯವಾಗಿರ್ತಕ್ಕಂಥ ಕೆಲವು ವಾಹನಗಳು ತಮ್ಮದೇ ಏನು ರಿಸ್ಕಿನಲ್ಲಿ ಹೋಗ್ತಾ ಇರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ಸಂಪೂರ್ಣವಾಗಿ ಪೊಲೀಸರು ಬ್ಯಾರಿಕೇಡನ್ನು ಅಳವಡಿಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರತಕ್ಕಂಥ ಸಂಪರ್ಕವನ್ನು ಕೂಡ ಸಂಪೂರ್ಣವಾಗಿ ತಡೆ ಹಿಡಿದಿರುವಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಮಾತಾಡಲಿಕ್ಕೆ ಪಂಜಾಳದ ಸ್ಥಳೀಯರು ಮತ್ತು ಶಾಲಿವಾನ ಫ್ಯೂಯಲ್ಸ್ನ ಮಾಲಕರಾಗಿರ್ತಕ್ಕಂಥ ಚಂದ್ರಶೇಖರ್ ತಾಳ್ತಜೆಯವರಿದ್ದಾರೆ. ಸರ್, ಇವತ್ತು ಪಂಜಾಳದಲ್ಲಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಇವತ್ತು ನೇತ್ರಾವತಿಯ ನೀರು ತುಂಬಿರುವಂಥದ್ದು, ಈ ಪರಿಸ್ಥಿತಿ ಇಲ್ಲಿ ಯಾವಾಗಲೂ ಕೂಡ ಇದೆ. ಆದರೆ ಎಲ್ಲ ಒಂದು ಕಡೆ ಜನರ ಮನಸ್ಸಲ್ಲಿ ಏನಿತ್ತು ಅಂದರೆ, ಹೊಸ ರಸ್ತೆ ಆದ ತಕ್ಷಣ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತದೆ, ಮುಳುಗಡೆ ಪರಿಹಾರ ಆಗ್ತದೆ ಅಂತಿತ್ತು. ಆದರೆ ಇವತ್ತು ಮತ್ತೆ ಅದೇ ಪರಿಸ್ಥಿತಿ ಇದೆ, ಏನು ಹೇಳ್ತೀರಿ? ಅಲ್ಲ, ಹೊಸ ರಸ್ತೆ ಇನ್ನೂ ಆಗಿಲ್ಲ, ಕಾಮಗಾರಿ ಆಗ್ತಾ ಇದೆ ಅಷ್ಟೇ. ಬಹುಶಃ ಮುಂದಿನ ಮಳೆಗಾಲಕ್ಕಾಗುವ ಇದು ಈ ಭಾಗದಲ್ಲಿ, ಯಾಕಂದರೆ ಇದು ಪ್ರತಿ ವರ್ಷ ಮುಳುಗುವಂಥ ರಾಷ್ಟ್ರೀಯ ಹೆದ್ದಾರಿಗೆ ನೀರು ಬರುವಂಥ ಸ್ಥಳ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರು ಹೇಳ್ತಾ ಇದ್ದಾರೆ ಇನ್ನು 3 ಮೀಟರ್ ಏನು ಹೈಟ್ ಬರ್ತಾ ಇದೆ ಅಂತೇಳಿ. ಬಹುಶಃ ಮುಂದಿನ ವರ್ಷಕ್ಕೆ ಯಾವುದೇ ಆತಂಕ ಬೇಕಾಗಿಲ್ಲ ಅಂತೇಳಿ ಕಾಣ್ತಾ ಇದೆ ನನಗೆ. ಓಕೆ, ಈಗ ಇಲ್ಲಿ ಯಾವ ರೀತಿಯಾಗಿದೆ, ಒಟ್ಟು ರಾಷ್ಟ್ರೀಯ ಹೆದ್ದಾರಿ ಎಷ್ಟು ಜಾಗದಲ್ಲಿ ಪಂಜಾಳದ ಅಲ್ಲಿ ಮುಳುಗಿದೆ ಅಂತ? ಈಗ ರಸ್ತೆ ಮೇಲೆ ಸುಮಾರು ಒಂದು ಫೀಟ್ 1.5 ಫೀಟ್ ನೀರು ಬಂತೀಗ. ವಾಹನಗಳು ಓಡಾಡ್ತಾ ಇವೆ, ಆದರೂ ಭಾಳ ಅಪಾಯಕಾರಿಯಾಗಿ ಹೋಗ್ತಾ ಇದೆ. ಪರಿಸ್ಥಿತಿ ನೋಡುವಾಗ ಇನ್ನೂ ನೀರು ಬರ್ಬೋದು ಅಂತೇಳಿ ಕಾಣ್ತಾ ಇದೆ, ಇನ್ನೂ ಹೆಚ್ಚಾಗ್ಬೋದು ಅಂತ ಅನ್ನಿಸ್ತಾ ಇದೆ ನಮಗೆ. ಈಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಲ್ಲಿ ಒಟ್ಟು ಉಪ್ಪಿನಂಗಡಿಯ ಈ ಆಸುಪಾಸಿನಲ್ಲಿ ಎಷ್ಟು ಕಡೆಗಳಲ್ಲಿ ನಿಮಗೆ ಗೊತ್ತಿದ್ದಾಗೆ ನೀರು ಬರ್ತದೆ? ಈಗ ಮೊದಲು ಇಲ್ಲಿಂದ ಒಂದು 2 ಕಿಲೋಮೀಟರ್ ಮೊದಲೇ ಅಲ್ಲಿ ಬರ್ತಿತ್ತು. ಈಗ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೈಟ್ ಇದ ಕಾರಣ ಅಲ್ಲಿ ಬರೋದಿಲ್ಲ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಮುಂದೆ ಅಲ್ಲಿ ಇನ್ನೂ ಹೈಟ್ ಆಗಲಿಲ್ಲ ರೋಡು. ಅಲ್ಲಿ ಒಟ್ಟು 3 ಕಡೆ ಉಪ್ಪಿನಡಿ ಭಾಗದಲ್ಲಿ 3 ಕಡೆ ನೀರು ರಾಷ್ಟ್ರೀಯ ಹೆದ್ದಾರಿ ಬರ್ತಾ ಇದೆ. ಓಕೆ, ಇಲ್ಲೀಗ ಯಾಕೆಂತ ಹೇಳಿದ್ರೆ, ಈ ವರ್ಷ ಉಪ್ಪಿನಂಗಡಿ ಕೂಡ ಒಂದು ವಿಶೇಷ ಅಂತ ಹೇಳ್ಬೋದು, ಅಥವಾ ಒಂದು ಭಯಾನಕ ವ್ಯವಸ್ಥೆಯನ್ನು ನೆನಪು ಮಾಡುವಂಥ ವರ್ಷ ಅಂತೇಳಿ ಹೇಳ್ಬೋದು. ಯಾಕೆಂತ ಕೇಳಿದರೆ, ಒಂದು ಮಹಾನೆರೆ ಮಹಾಪ್ರವಾಹ ಬಂದು 50 ವರ್ಷಗಳಾಯಿತು. ಉಪ್ಪಿನಂಗಡಿ ಸಂಪೂರ್ಣ ಮುಳುಗಿತ್ತು, ಬಂಟ್ವಾಳ ಸಂಪೂರ್ಣ ಮುಳುಗಿತ್ತು. ಇದೀಗ ಮತ್ತೆ ಅಂತಹದ್ದೇ ಪರಿಸ್ಥಿತಿ ಉಪ್ಪಿನಂಗಡಿಯಲ್ಲಿ ನಿರ್ಮಾಣ ಆಗ್ಬೋದಾ? ಯಾಕೆಂದರೆ 50 ವರ್ಷಗಳ ನಂತರ ಇವತ್ತು ಮತ್ತೆ ದೊಡ್ಡ ಆತಂಕದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಪರಿಸ್ಥಿತಿ ಹವಾಮಾನ ನೋಡ್ತಾ ಇರುವಾಗ ಹಾಗೆ ಅನಿಸ್ತಾ ಇದೆ. ಮುಂದೆ ಸುಮಾರು ಜುಲೈ 50 ವರ್ಷಗಳ ಮೊದಲೇ ಜುಲೈ ಕೊನೆ ವಾರದಲ್ಲಿ ಈ ಥರ ಬಂದಿತ್ತು ಮೊದಲೊಮ್ಮೆ.
ಈಗಲೂ ಜುಲೈಯಲ್ಲಿ ಇದ್ದೇವೆ ನಾವು, ಇನ್ನು ಜುಲೈ ಮುಗಿದಿಲ್ಲ. ಆ ಪರಿಸ್ಥಿತಿ ನೋಡುವಾಗ ಹವಾಮಾನ ಇಲಾಖೆಯವರು ಹೇಳ್ತಾ ಇನ್ನೊಂದು 3 ದಿವಸ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಹಿಂದಿನ 50 ವರ್ಷದ ಆಗಲಿಕ್ಕಿಲ್ಲ ಅಂತೇಳಿ ನಾವೆಲ್ಲ ದೇವರ ಮೇಲೆ ಒಂದು ಭರವಸೆ ಇಡ್ತಾ ಇದ್ದೇವೆ ಅಷ್ಟೇ. ಇನ್ನೊಂದು ವಿಚಾರ ಇಲ್ಲಿ ಬಹಳ ಮುಖ್ಯವಾಗಿ, ಎಲ್ಲ ಕಡೆ ನೆರೆ ಬಂದರೆ, ಪ್ರವಾಹ ಬಂದರೆ ಆತಂಕ ಭಯ ಸಹಜವಾಗಿ ಇರುವಂಥದ್ದು, ಆದರೆ ಉಪ್ಪಿನಂಗಡಿಯಲ್ಲಿ ಅದು ಒಂದು ರೀತಿ ಖುಷಿ ಅಂತೇಳಿ, ಯಾಕೆಂದರೆ ಸಂಗಮ ಆಗ್ತದೆ ಅಂತೇಳಿ ಒಂದು ಖುಷಿ ಇರುವಂಥದ್ದು. ಸೊ ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆ? ಈಗ ಸಮುದ್ರ ಬದಿಯಲ್ಲಿರುವವರಿಗೆ ಅದು ಭಯ ಇರುವುದಿಲ್ಲ. ಹೀಗೆ ನಮ್ಮ ಉಪ್ಪಿನಂಗಡಿ ಪರಿಸರದಲ್ಲಿ ನಮಗೆ ಇದು ಪ್ರತಿ ವರ್ಷ ನೆರೆ ಬರುವಂಥದ್ದು, ಈಗೊಂದು 3 ವರ್ಷದಿಂದ ಕಡಿಮೆ ಅಷ್ಟು ಹೊರತು, ಇಲ್ಲಂತಂದರೆ ನಾವು ಶಾಲಾ ದಿನಗಳಲ್ಲೆಲ್ಲ ಇಷ್ಟು ನೆರೆ ಬರೋದು ಮಾಮೂಲಾಗಿದೆ. ಹಾಗಾಗಿ ಹೊಸ ಜನರಿಗೆ, ಹೊಸ ಪೀಳಿಗೆಯವರಿಗೆ ಏನು ಭಯಾನಕ ಅಂತ ಇರ್ಬೋದಷ್ಟು ಹೊರತು, ಇಲ್ಲಂತಂದರೆ ಇದೊಂದು ಮಾಮೂಲಾಗಿದೆ. ಈಗ ನೆರೆ ಅಂತೇಳಿ ಇನ್ನೂ ನಾವು ಪರಿಗಣಿಸುವ ಪರಿಸ್ಥಿತಿ ಇಲ್ಲ, ಇದು ಮಾಮೂಲಿದೆ ಅಷ್ಟೇ ಇದು. ಎಸ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಿಷ್ಟು ಚಂದ್ರಶೇಖರ್ ತಾಳ್ತಜಿಯವರ ಮಾತುಗಳು. ಯಾಕೆ ಅಂತ ಕೇಳಿದರೆ, ಉಪ್ಪಿನಂಗಡಿಯ ಪರಿಸ್ಥಿತಿಯಲ್ಲಿ ನಾನು ಆಗಲೇ ಹೇಳಿದೆ, ಇನ್ನೂ ಅನೇಕ ಜಾಗಗಳನ್ನು ನಿಮಗೆ ತೋರಿಸ್ತೇವೆ. ಉಪ್ಪಿನಂಗಡಿಯ ಪರಿಸ್ಥಿತಿ ಹೇಗಿದೆ, ನೇತ್ರಾವತಿ ಮತ್ತು ಕುಮಾರಧಾರೆಯ ಸಂಗಮದ ಸನಿಹದಲ್ಲಿರುವಂಥ ಈ ಹೊತ್ತಿನಲ್ಲಿ ಯಾವ ರೀತಿಯಾಗಿ ಉಪ್ಪಿನಂಗಡಿಯ ಪರಿಸ್ಥಿತಿ ಅನ್ನೋದನ್ನು ನಾವು ನಿಮಗೆ ತೋರಿಸಲಿಕ್ಕಿದ್ದೇವೆ. ಬನ್ನಿ, ಮುಂದೆ ಇನ್ನುಳಿದಂಥ ಪ್ರದೇಶಗಳಲ್ಲಿ ಹೇಗಿದೆ ನೋಡ್ಕೊಂಡು ಬರೋಣ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.